ಪರಿವರ್ತನಾ ಸುದ್ದಿ ನ್ಯೂಸ್ ತುಯ್ಯರ್ ಗಾತ್ರ ದುಂಬು ಎನ್ಕ್ಲನ ಚಾನೆಲ್ ಸಬ್ಸ್ಕ್ರೈಬ್ ಮಲ್ಪಲೆ ಅಂಚನೆ ಬೆಲ್ ಐಕಾನ್ ಒತ್ತಲೆ. ನಮಸ್ಕಾರ. ಪರಿವರ್ತನಾ ಸುದ್ದಿಗೆ ತಮಗೆಲ್ಲರಿಗೂ ಆದರದ ಸ್ವಾಗತ. ಇವತ್ತಿನ ನಮ್ಮ ಕಾರ್ಯಕ್ರಮ ಅಂದರೆ ಬೆಂಗಳೂರಿಂದ ಬಂದಂತಹ ಸುಧಾ ಬರಗೂರು ಇವರ ಸಂದರ್ಶನ. ಸುಧಾ ಬರಗೂರು ಅಂದರೆ ತಮಗೆಲ್ಲರಿಗೂ ಹರಟೆದ್ದು ನೆನಪಾಗಬಹುದು, ಅದೇ ಹರಟೆಯ ಸುಧಾ ಬರಗೂರವರ ಸಂದರ್ಶನ. ಬನ್ನಿ ನೀವೇ ನೋಡಿ. ನಮಸ್ಕಾರ. ನಮಸ್ಕಾರ ಶ್ರೀಮತಿ ಸುಧಾ ಬರಗೂರು ಅವರಿಗೆ. ನಮಸ್ಕಾರ ಸರ್. ಇವತ್ತು ತುಂಬಾ ಸಂತೋಷ ಆಗುತ್ತೆ ನಿಮ್ಮಲ್ಲಿ ಮಾತಾಡ್ಲಿಕ್ಕೆ. ಯಾಕಂದ್ರೆ ನಮ್ದು ಯೂಟ್ಯೂಬ್ ಚಾನಲ್, ಆದ್ರೆ ಮುಂಬೈಯ ಒಂದು ಕನ್ನಡ ಅಭಿಮಾನಿಗಳಿಗೆ ನಿಮ್ಮ ಒಂದು ಪರಿಚಯ ಮಾಡುದಂದ್ರೆ ನಮಗೆ ಭಾರಿ ಸಂತೋಷ. ನನಗೂ ಅಷ್ಟೇ ಖುಷಿ ಆಗ್ತಾ ಇದೆ. ಎಲ್ಲ ನಮ್ಮ ಯೂಟ್ಯೂಬ್ ನೋಡ್ತಿರುವಂತಹ ಎಲ್ಲ ಕನ್ನಡ ಅಭಿಮಾನಿಗಳಿಗೆ, ವಿಶೇಷವಾಗಿ ಮುಂಬೈ ಕನ್ನಡಿಗರಿಗೆ ನಿಮ್ಮ ಮನೆ ಮಗಳು ಸುಧಾ ಬರಗೂರಳ ಗೌರವಪೂರ್ವಕವಾಗಿ ನಮಸ್ಕಾರ. ನಮ್ಮ ಪ್ರಪ್ರಥಮ ತುಳು ಚಾನೆಲ್ ಹಾಗೂ ಕನ್ನಡ ಮತ್ತು ಮರಾಠಿ ಮೂರು ಭಾಷೆಯಲ್ಲಿ ಕೂಡ ನಾವು ಪ್ರಸಾರದಲ್ಲಿ ಇದ್ದೇವೆ ಮೇಡಮ್. ಬಹಳ ಸಂತೋಷ. ಅದಕ್ಕಾಗಿ ನಿಮ್ಮ ಬಗ್ಗೆ ನಾವು ಯೂಟ್ಯೂಬ್ ಅಲ್ಲಿ ಕೇಳಿದ್ದೇವೆ, ನಿಮ್ಮ ಕೆಲವು ಪ್ರೋಗ್ರಾಮ್ ಗಳನ್ನು ಕೂಡ ನಾವು ನೋಡಿದ್ದೇವೆ. ಇವತ್ತು ನನಗೆ ತುಂಬಾ ಸಂತೋಷದ ವಿಷಯ ಅಂದ್ರೆ ನಮ್ಮ ಬೊಂಬೈಗೆ ಸಾಧಾರಣ ಒಂದು 10-20 ಲಕ್ಷ ಕನ್ನಡಿಗರಿದ್ದಾರೆ. ಈ ಕನ್ನಡಿಗರ ಮನಸ್ಸನ್ನು ಮನರಂಜಿಸಲಿಕ್ಕೆ ನೀವು ಬಂದಿದ್ದೀರಾ, ಇದರ ಬಗ್ಗೆ ನಿಮ್ಗೆ ಏನ್ ಅನಿಸ್ತದೆ? ಮುಂಬೈ ಕನ್ನಡಿಗರಿಗೆ ನೀವು ಏನು ನಮ್ಮ ಪರಿವರ್ತನಾ ಸುದ್ದಿ ವತಿಯಿಂದ ಹೇಳಲಿಕ್ಕೆ ಇಚ್ಛೆ ಪಡ್ತೀರಾ? ಮೊಟ್ಟ ಮೊದಲನೇದಾಗಿ ನಾನ್ ಯಾವಾಗ್ಲೂ ಹೇಳ್ತಿರ್ತೀನಿ, ನನ್ನ ಕರೆದಿದ್ದಾರೆ ಅಂತಲ್ಲ, ಹೃದಯದಿಂದ ಹೇಳ್ತೀನಿ. ಕನ್ನಡ ಅನ್ನೋದು ಇವತ್ತು ಉಳಿದಿದ್ರೆ, ಕನ್ನಡ ಅನ್ನೋದು ಇವತ್ತು ಬೆಳೀತಾ ಇದ್ರೆ, ಕನ್ನಡ ಪ್ರೀತಿ ಜಾಗೃತವಾಗಿದ್ರೆ, ಅದು ಕರ್ನಾಟಕದಿಂದ ಹೊರಗಡೆ ಇರೋ ಜನರಲ್ಲೇ ಜಾಸ್ತಿ ಅನ್ನೋದು ನನ್ನ ಅಭಿಪ್ರಾಯ. ಯಾರೆಲ್ಲ ಕನ್ನಡ ನಾಡನ್ನ ಬಿಟ್ಟು ಹೊರಗ್ ಬಂದಿದಾರೋ ಅವರಲ್ಲಿ ಕನ್ನಡ ಪ್ರೀತಿನ ತುಂಬಾ ತುಂಬಾ ನೋಡ್ಬೋದು ನಾವು. ನಾನು ನಿಮ್ಮ ಹತ್ರ ಒಂದು ಅಂಶ ಹೇಳ್ಬೇಕು. ನನ್ನ ಬೇರೆ ಬೇರೆ ದೇಶಕ್ಕೆ ಕರೆದಾಗ ತುಂಬಾ ದೇಶಗಳಿಗೆ ನಾನು ಹೋಗಿ, ಸಾಧಾರಣ ಒಂದು 18 ದೇಶಗಳಿಗೆ ತಿರುಗಾಡಿ ಬಂದಿದ್ದೀನಿ. 19 ದೇಶಕ್ಕೆ ನಾನು ಹೋಗಿದ್ದೀನಿ. ಆದ್ರೆ ನಮ್ಮ ಮುಂಬೈನಲ್ಲೋ ನಮ್ಮ ದೆಹಲಿಯಲ್ಲೋ ಯಾಕೆ ಜನ ನಮ್ಮನ್ ಕರೆಯಲ್ಲ, ಯಾಕೆ ನಮ್ಮ ಮಾತು ಕೇಳ್ತಾ ಇಲ್ಲ ಅನ್ನೋದು ಎಲ್ಲೋ ಒಂದು ಸಣ್ಣ ಕೊರಗಿತ್ತು. ಇದು ಇವತ್ತು ನಮ್ಮ ಸತೀಶ್ ಅವ್ರ ಕಡೆಯಿಂದ, ಅವರ ಬಳಗದ ಕಡೆಯಿಂದ ಪೂರೈಸ್ತು, ನನಗೆ ಮುಂಬೈ ಬರ್ಲಿಕ್ಕೆ ಅವಕಾಶ ಸಿಕ್ತು. ನಿಜವಾಗಿ ಹೇಳಿಕ್ ಹೋದರೆ ಮೇಡಮ್ ಅವರೇ, ಕನ್ನಡ ಅಳಿವು ಉಳಿವು ಆ ಸಂದಿಗ್ಧ ಪರಿಸ್ಥಿತಿಯಲ್ಲಿ ನಿಮ್ಮಂತವರು ಇಂಥ ಒಂದು ಪಟ್ಟಣಕ್ಕೆ ಬಂದು ಆ ಕನ್ನಡವನ್ನು ನೀವು ಅಭಿವೃದ್ಧಿಗೊಳಿಸಲಿಕ್ಕೆ ಪ್ರಯತ್ನ ಪಡ್ತೀರಾ ಅಂತ ನಾವು ಹೇಳ್ಬಹುದು. ಅದರಲ್ಲಿ ಇನ್ನು ಮುಖ್ಯವಾಗಿ ಅಂದ್ರೆ ಹಾಸ್ಯಮಯವಾಗಿ ಜನಗಳಿಗೆ ಬೇರೆ ಯಾವ್ದು ಬೇಡ, ಈಗ ಹಾಸ್ಯ ಬೇಕು. ಅದರಲ್ಲಿ ಕೂಡ ನೀವು ಕನ್ನಡವನ್ನು ಉಳಿಸಲಿಕ್ಕೆ ಪ್ರಯತ್ನ ಪಡ್ತೀರಾ ಅಂತ ಹೇಳಲಿಕ್ಕೆ ನಾನು ತುಂಬಾ ಇಚ್ಛೆ ಪಡ್ತೇನೆ. ಅದರ ಬಗ್ಗೆ ಬೊಂಬೆಯಲ್ಲಿ ಕನ್ನಡ ಉಳಿಬೇಕು ಅಥವಾ ಕರ್ನಾಟಕದಲ್ಲಿ ಕನ್ನಡ ಉಳಿಬೇಕು, ನೀವು ಮುಂಬೈ ಇರ್ಬೋದು ಅಥವಾ ಹೊರ ಪ್ರಾಂತ್ಯಗಳಲ್ಲಿ ಕೂಡ ಬೇಕಾದಷ್ಟು ಕಾರ್ಯಕ್ರಮಗಳನ್ನು ಕೊಟ್ಟಿದ್ದೀರಾ, ಅದರ ಬಗ್ಗೆ ಕನ್ನಡ ಭಾಷೆ ಬಗ್ಗೆ ನಿಮ್ಮ ಅಭಿಪ್ರಾಯ ಏನಂತ ಹೇಳ ಬಯಸ್ತೀರಾ? ನಾವೆಲ್ಲ ಬೆಳೆದಿರೋದು ಕನ್ನಡ ಭಾಷೆಯನ್ನ ನಂಬ್ಕೊಂಡೇವೆ. ನಾವು ಇವತ್ತಿಗೂ ಅನ್ನ ತಿಂತಾ ಇರೋದು ಕನ್ನಡ ಭಾಷೆನ ನಂಬ್ಕೊಂಡು, ಕನ್ನಡದ ಜನರನ್ನ ನಂಬ್ಕೊಂಡೇನೆ. ನಾನು ಎಕನಾಮಿಕ್ಸ್ ಲೆಕ್ಚರರ್ ಆಗಿದ್ದವಳು, ಆ ಕೆಲಸ ಬಿಟ್ಟು ಕನ್ನಡ ಜನರನ್ನ ನಂಬ್ಕೊಂಡೆ ನಾನು ಈ ವೃತ್ತಿಗೆ ಬಂದವಳು. ಮತ್ತೆ ಹಾಸ್ಯ ಭಾಷಣ ಮಾಡೋದನ್ನ ವೃತ್ತಿ ಮಾಡ್ಕೊಂಡ ಕನ್ನಡದ ಮೊಟ್ಟ ಮೊದಲ ಮಹಿಳೆ ನಾನೇನೆ. ನನ್ಗೆ ಆ ಬಗ್ಗೆ ಹೆಮ್ಮೆನೂ ಇದೆ, ಅಭಿಮಾನನೂ ಇದೆ. ಯಾಕಂತ ಹೇಳಿದ್ರೆ ಹಾಸ್ಯ ಲೇಖನ ಬರೆಯುವ ಮಹಿಳೆಯರು ಸಾಕಷ್ಟು ಇದ್ರು, ಆದ್ರೆ ಹಾಸ್ಯ ಭಾಷಣವನ್ನ ಪ್ರೊಫೆಷನ್ ಮಾಡ್ಕೊಂಡ ಮೊದಲ ಮಹಿಳೆ ನಾನೇನೆ. ಸೊ ಇದಕ್ಕೇನ್ ಬಹಳ ಪಾಸಿಟಿವ್ ರೆಸ್ಪಾನ್ಸ್ ಇರಲಿಲ್ಲ. ನನ್ನ ಕುಟುಂಬದಲ್ಲೂ ತಂದೆ ತಾಯಿಗೆಲ್ಲ ಒಂದು ಭಯ ಇತ್ತು, ನೀನು ಒಳ್ಳೆ ಸರ್ಕಾರಿ ಸಂಬಳ ಬರ್ತಾ ಉಂಟು, ಇದನ್ ಬಿಟ್ಟು ಈ ಕೆಲಸ ಮಾಡ್ತೀಯಾ, ಹೇಗೆ ನಂಬ್ಲಿಕ್ಕೆ ಸಾಧ್ಯ ಅಂತ. ಆದ್ರೆ ಕನ್ನಡದ ಜನ ಕಲಾವಿದ್ರನ್ನ ಎಂದೂ ಕೈ ಬಿಡಲ್ಲ ಅನ್ನೋಕೆ ನಾನೇ ಸಾಕ್ಷಿ. ಆದ್ರೂ ಬರಗೂರು ಅವರೇ, ಇನ್ನೊಂದು ಮಾತು ನಾನು ಹೇಳಲಿಕ್ಕೆ ಇಚ್ಛೆ ಪಡ್ತೇನೆ. ಒಂದು ಪಟ್ಟಣದಲ್ಲಿ ಇತ್ತೀಚೆಗಿನ ಮಕ್ಕಳಿಗೆ ಭಾಷೆ ಬಗ್ಗೆ ಅಭಿರುಚಿ ಬರಲಿಕ್ಕೆ ಅಥವಾ ಅದರ ಬಗ್ಗೆ ಅವರಿಗೆ ಹೆಚ್ಚಿನ ಇದು ತಿಳ್ಕೊಳ್ಳಿಕ್ಕೆ ಈಗಿನ ಈ ಎಲೆಕ್ಟ್ರಾನಿಕ್ ಮೀಡಿಯಾ ಡಿಜಿಟಲ್ ಇದು ಬಂದು ಸ್ವಲ್ಪ ಇಲ್ಲಿಯೋ ಒಂದು ಎಡವಟ್ಟ ಆಗುತ್ತಿದೆ ಅಂತ ನನ್ನ ಅಭಿಪ್ರಾಯ. ಇದರ ಬಗ್ಗೆ ನೀವು ಏನ್ ಹೇಳಲಿಕ್ಕೆ ಇಚ್ಛಪಡ್ತೀರಾ? ನಾನು ನಿಮ್ಮ ಮಾತನ್ನ ಪೂರ್ತಿ ಒಪ್ತೀನಿ. ಏನಾಯ್ತಂದ್ರೆ ನಾವೆಲ್ಲ ಬಾಲ್ಯದಲ್ಲಿ ಅಜ್ಜ ಅಜ್ಜಿ ದೊಡ್ಡಪ್ಪ ದೊಡ್ಡಮ್ಮ ಈ ಸಂಬಂಧಗಳ ನಡುವೆ ಬೆಳೆದವ್ರು ನಾವು. ನಮ್ದು ಅವಿಭಕ್ತ ಕುಟುಂಬ ಇತ್ತು. ಸೊ ನಮ್ಗೆ ಹ್ಯೂಮನ್ ರಿಲೇಶನ್
ಅನ್ನೋದನ್ನ, ಮತ್ತು ನೀವು ಹ್ಯೂಮನ್ ರಿಸೋರ್ಸ್ ಮ್ಯಾನೇಜ್ಮೆಂಟ್ನ ಮನೆಯಲ್ಲಿರೋರು ಯಾವ ಟೆಕ್ನಿಕಲ್ ಕೋರ್ಸ್ ಆಗಿ ಕಲಿಸ್ಲಿಲ್ಲ, ಹಾಗೆ ಕಲಿಸಿದ್ರು. ನಮ್ಗೆ ಮಾನವೀಯ ಸಂಬಂಧಗಳು ಎಷ್ಟು ಚೆನ್ನಾಗಿತ್ತು ಅಂದ್ರೆ, ಹಿರಿಯರು ಮನೆಗೆ ಬಂದ್ರೆ ಅವ್ರ ಕಾಲಿಗೆ ನಮಸ್ಕಾರ ಮಾಡ್ಬೇಕು, ಅವ್ರು ಊರಿಗೆ ಹೋಗುವಾಗ ಅವ್ರ ಕಾಲ ಆಶೀರ್ವಾದ ಬೇಡುವಂತದ್ದು, ಈ ತರದ ಒಂದು ಕಲ್ಚರ್ ನ ನಮ್ ಹಿರಿಯರ. ಈ ಕಲ್ಚರ್ ನಮ್ಮ ಕನ್ನಡಕ್ಕೇ ಸೀಮಿತವಾಗಿದೆ, ಬೇರೆ ಭಾಷೆಗೆ ಸೀಮಿತ ಅಂದ್ರೆ ಇಂಗ್ಲಿಷ್ನವರಿಗೆ ಸೀಮಿತ ಇಲ್ಲವಾ ಅಂತ ನನಗೆ ಸ್ವಲ್ಪ ಅನಿಸ್ತದೆ. ಅಲ್ಲ ಅಂದ್ರೆ ಅದು ಅವರ ಕಲ್ಚರ್ ಬೇರೆ ಉಂಟು. ಈಗ ಅವರದ್ದು ಅಪ್ಪಿ ಕೊಚ್ಚಡುವಡಿ, ಅವರು ಹಗ್ ಮಾಡ್ತಾರೆ, ನಮ್ ಮಕ್ಕಳೆಲ್ಲ ಶುರು ಮಾಡಿದ್ದಾರೆ. ಯಾಕೆಂದ್ರೆ ಮೇಡಮ್ ನೋಡಿ, ಗೊತ್ತಿಲ್ಲ, ಮುಂಬೈಯಲ್ಲಿ ಕನ್ನಡ ಅಂದ್ರೆ ಸ್ವಲ್ಪ ಜನಗಳಿಗೆ ಕನ್ನಡದಲ್ಲಿ ಕಲ್ತ್ರೆ, ಕನ್ನಡದಲ್ಲಿ ಡಿಗ್ರಿ ಆದ್ರೆ, ಕನ್ನಡದಲ್ಲಿ PhD ಆದ್ರೆ ಅವರ ಉದ್ಯೋಗಕ್ಕೆ ಏನಾದ್ರೂ ಸರಿ ಹೊಂದುದಿಲ್ವಾ ಏನ ಅಂತ ತಿಳ್ಕೊಂಡು ಕೆಲವು ಜನ ಇದ್ರಲ್ಲಿ ಕೀಳರಿಮೆ, ಕನ್ನಡದ ಮೀಡಿಯಂ ಅಲ್ಲಿ ಕಲ್ತ್ರೆ ನಮ್ಗೆ ಉದ್ಯೋಗ ಸಿಗ್ತದ ಇಲ್ವಾ. ಆದ್ರೆ ನಿಮ್ಮ ಬಗ್ಗೆ ನಾನು ಸ್ವಲ್ಪ ತಿಳ್ಕೊಂಡಿದ್ದೇನೆ, ನೀವು SSC ತನಕ ಸರ್ಕಾರಿ ಶಾಲೆಯಲ್ಲಿ ಅಪ್ಪಟ ಕನ್ನಡ ಮೀಡಿಯಂ ಅಲ್ಲಿ ಕಲ್ತ ಮಹಿಳೆ ಇವತ್ತು ಹೊರ ಪ್ರಾಂತ್ಯ USAಯಲ್ಲಿ ಎಲ್ಲಿ ಹೋಗಿ ಒಂದು ಅಬ್ಬರದಿಂದ ಒಂದು ಕನ್ನಡ ಭಾಷೆಯಲ್ಲಿ ಇದು ಮಾಡ್ಬೇ, ಭಾಷೆ ಅವರಿಗೆ ಜನಗಳಿಗೆ ತಿಳುವಳಿಕೆ ಕೊಡ್ಬೇಕಾದ್ರೆ ಅದರ ಪ್ರಾಧಾನ್ಯತೆ ಎಷ್ಟು ಅಂತ ನಿಮಗೆ ಗೊತ್ತು, ನನಗೆ ಗೊತ್ತು. ಆದ್ರೆ ಈಗಿನ ಮಕ್ಕಳಿಗೆ ಅದನ್ನು ಏನ್ ಹೇಳಲಿಕ್ಕೆ ನೀವು ಇಚ್ಛೆ ಪಡ್ತೀರಾ? ಅಲ್ಲ, ಒಂದು ನೀವು ಕನ್ನಡ ಭಾಷೆ ಬಗ್ಗೆ, ಹೌದು ಸರ್, ನಾನು ಹೇಳೋದು ಅಗತ್ಯಕ್ಕೆ ಅನಿವಾರ್ಯತೆಗೆ ನಿಮ್ ಮಕ್ಕಳಿಗೆ ಹಿಂದಿ ಮೀಡಿಯಮ್ಮು, ಇಂಗ್ಲಿಷ್ ಮೀಡಿಯಮ್ಮು, ಮರಾಠಿ ಮೀಡಿಯಮ್ಮು, ತುಳು ಮೀಡಿಯಂ ಇದ್ರೆ ಅದು ಏನ್ ಬೇಕಾದ್ರೂ ಕಲಿಸಿ. ಆದ್ರೆ ಕನ್ನಡ ಭಾಷೆಗಿರುವಂತಹ ಸೌಂದರ್ಯ, ಕನ್ನಡ ಭಾಷೆಗಿರುವ ಆಳದ ಅರಿವನ್ನ ನಮ್ಮ ಮಕ್ಕಳಿಗೆ ದಯವಿಟ್ಟು ಮೂಡಿಸಿ. ಯಾಕೆಂದ್ರೆ ಈ ಭಾಷೆಗೊಂದು ದೊಡ್ಡ ಇತಿಹಾಸ ಇದೆ, ಮತ್ತೆ ಈ ಭಾಷೆಯನ್ನ ಸರಿಯಾಗಿ ಕಲಿತವರಿಗೆ ಬದುಕಲಿಕ್ಕೆ ಸಾಧ್ಯ ಅನ್ನಕ್ಕೆ ನಮ್ಮಂತವ್ರು ಉದಾಹರಣೆ. ನೀವೇ ನಿರ್ದೇಶನ, ಮಹಿಳೆಯಾಗಿ, ಒಬ್ಳು ಮಹಿಳೆಯಾಗಿ ಇವತ್ತು ಇಂಟರ್ನ್ಯಾಷನಲ್ ಇದ್ರಲ್ಲಿ ನೀವು ಇದ್ದೀರಾ, ಅದು ನಮ್ಮ ಮಕ್ಕಳಿಗೆ ನಮ್ಮ ಗೌರವ. ನಾನು ಅದೇ ಹೇಳ್ತಾ ಇದ್ದೆ ನೋಡಿ, ಇಲ್ಲೆಲ್ಲ ನಮ್ಮ ಕರ್ನಾಟಕದಲ್ಲೂ ನೀವ್ ಏನ್ ಕೆಲಸ ಮಾಡ್ತೀರಾ ಅಂದ್ರೆ, ನಾವು ಹಾಸ್ಯ ಭಾಷಣ, ಆಮೇಲೆ ಸ್ಟ್ಯಾಂಡ್ ಅಪ್ ಕಾಮಿಡಿಯನ್ ಅಂತೀವಿ ನಾವು ಇಂಗ್ಲಿಷ್ ನಲ್ಲಿ, ಅದಕ್ಕೆ ಆ ಕಾಮಿಡಿನಾ. ಅವರು ನಮ್ಮ ನೋಡುವಾಗಲೇ ಒಂದು ಸೆಕೆಂಡರಿ ಲೆವೆಲ್ ಅಲ್ಲಿ ಕೆಲವರು ಅದಕ್ಕೆ ಒಂದು ರಿಯಾಕ್ಷನ್ ಕೊಡ್ತಾರೆ. ಆದ್ರೆ ನಾನು ವೆಸ್ಟರ್ನ್ ಕಂಟ್ರೀಸ್ ಹೋದಾಗ, ಈಗ ಲಂಡನ್ ನಲ್ಲಿ, ಅಮೆರಿಕಾ ನಲ್ಲೆಲ್ಲ ಇಮಿಗ್ರೇಷನ್ ಆಫೀಸರ್ ಕೇಳ್ತಾರೆ, ನೀವ್ ಏನಕ್ಕೆ ಬಂದಿದ್ದೀರಾ? ನಾನು ಐ ಕೇಮ್ ಹಿಯರ್ ಟು ಪರ್ಫಾರ್ಮ್ ಅಂತ ಹೇಳಿದ್ರೆ, ವಾಟ್ ಯು ಡೂ ಅಂತ, ಐ ಆಮ್ ಎ ಸ್ಟ್ಯಾಂಡ್ ಅಪ್ ಕಾಮಿಡಿಯನ್. ಓ ಮೈ ಗಾಡ್, ಯು ಆರ್ ಎ ಸ್ಟ್ಯಾಂಡ್ ಅಪ್ ಕಾಮಿಡಿಯನ್. ಅಲ್ಲಿ ಒಬ್ಬ ಸಿನಿಮಾ ನಟನೆಗೆ ಹೀರೋಗಿರುವಂತಹ ರೆಸ್ಪೆಕ್ಟು ಒಬ್ಬ ಸ್ಟ್ಯಾಂಡ್ ಅಪ್ ಕಾಮಿಡಿಯನ್ ಇದೆ, ಅವ್ರಿಗಿಂತ ಹೆಚ್ಚು ಅವ್ರು ಗಳಿಸ್ತಾರಂತೆ. ಬಹಳ ಗೌರವದಿಂದ ನಾವು ಹಾಸ್ಯ ಭಾಷಣಕಾರರು ಅಂದ್ರೆ ಇಮಿಗ್ರೇಷನ್ ಆಫೀಸರು ಶೇಕಂಡ್ ಮಾಡಿ ನಮ್ಮನ್ನ ಕಳ್ಸಿಕೊಡ್ತಾರೆ. ಅದನ್ನ ನಮ್ಮ ಭಾಷೆಯಿಂದ ನಾನು ಗಳಿಸ್ಕೊಂಡಿದ್ದೀನಿ, ಇದಕ್ಕಿಂತ ಇನ್ನೇನು. ಯಾಕಂದ್ರೆ ನಿಮ್ಮ ಕೆಲವು ಕಾರ್ಯಕ್ರಮಗಳನ್ನು ನಾನು ಯೂಟ್ಯೂಬ್ ಅಲ್ಲಿ ವೀಕ್ಷಿಸಿದ್ದೇನೆ, USAಯಲ್ಲಿ ಹೆಚ್ಚು ಕೊಡ್ತಾ ಇದ್ದೀರಾ, ಅಲ್ಲಿ ಮಹಿಳೆಯರು ತುಂಬಾ ಆಕರ್ಷಿತರಾಗಿದ್ದಾರೆ, ಅವರ ಮಕ್ಕಳ ಬಗ್ಗೆ ಇರ್ಲಿ ಅಥವಾ ಅವರ ಆಚಾರ ವಿಚಾರವಿರ್ಲಿ ಅಥವಾ ಅವರ ಗಂಡನ ಬಗ್ಗೆ, ಅವರ ಬಗ್ಗೆ ಹೆಚ್ಚು ನೀವು ವಿಮರ್ಶೆಗಾಗಿ ಅವರಿಗೆ ಹೇಳ್ತಾ ಇದ್ದೀರಾ, ಆ ಕಾರ್ಯಕ್ರಮದ ಬಗ್ಗೆ ಅಥವಾ USAಯಲ್ಲಿ ನಿಮ್ಮ ಕನ್ನಡದ ಕಾರ್ಯಕ್ರಮದ ಬಗ್ಗೆ ಏನಾದ್ರು ಹೇಳಲಿಕ್ಕೆ ಇಚ್ಛೆ ಪಡ್ತೀರಾ? ಅಲ್ಲೆಲ್ಲ ನನ್ಗೆ ಒಂದಂತ ನನ್ನ ಅನುಭವಕ್ಕೆ ಬಂದಿರೋದು, ನಮ್ಮಲ್ಲಿ ಒಂದು ಗಾದೆ ಮಾತಿದೆ, ಹಿತ್ತಲ್ ಗಿಡ ಮದ್ದಲ್ಲ. ನಮ್ಮಲ್ಲೇ ಕಾರ್ಯಕ್ರಮ ಮಾಡೋಕ್ಕಿಂತ ಎಷ್ಟೋ ಜನ ನಮ್ ಕರ್ನಾಟಕದವ್ರೇನೆ ಇವತ್ತು ಹೋಗಿ ಅಮೆರಿಕಾದಲ್ಲಿ, ಬೇರೆ ಬೇರೆ ಭಾಗದಲ್ಲಿ, ಇಂಗ್ಲೆಂಡ್ ಅಲ್ಲೆಲ್ಲ ಸೆಟ್ಲ್ ಆಗಿದ್ದಾರೆ. ಅವ್ರಿಗೆ ಎಷ್ಟು ಖುಷಿ ಕನ್ನಡದ ಕಲಾವಿದ್ರು ನಾವು ಹೋದ್ರೆ ಅಂದ್ರೆ, ನಾವು ಹೋದ ದಿನ ನಾನು ಅದಕ್ಕೆ ಎಲ್ರಿಗೂ ಹೇಳ್ತಿರ್ತೀನಿ, ನಿಮ್ಮ ಹತ್ರ ದುಡ್ಡಿದ್ರೆ ನೀವು ಬೇರೆ ದೇಶ ನೋಡ್ಕೊಂಡ್ ಬರ್ಬೋದು, ಆದ್ರೆ ಒಬ್ಬ ಆರ್ಟಿಸ್ಟ್ ಆಗಿ, ಒಬ್ಬ ಕಲಾವಿದ್ರಾಗಿ ಹೋದಾಗ VVIP ಟ್ರೀಟ್ಮೆಂಟ್ ಸಿಗುತ್ತೆ. ನಾನು ಯಾವ ಮಂತ್ರಿ ಅಲ್ಲ, ಆದ್ರೆ ಅದೆಷ್ಟು ಗೌರವ, ಅದೆಷ್ಟು ಪ್ರೀತಿಯಿಂದ ನನ್ನ ನಡ್ಸ್ಕೋತಾರೆ ಅಂದ್ರೆ, ಕಾರ್ಯಕ್ರಮ ಮುಗಿಸಿ ವಾಪಸ್ ನನ್ನ ನೆಕ್ಸ್ಟ್ ಫ್ಲೈಟ್ ಹತ್ಸುವಾಗ ಒಂದು ವಾರ ಇರ್ತೀವಿ ಅವ್ರ ಮನೆಯಲ್ಲಿ, ಎಷ್ಟು ಬಾಂಧವ್ಯ ಬೆಳೆದಿರ್ತಾರೆ, ಅಳ್ಳಿ ಶುರು ಮಾಡ್ತಾರೆ ಅವ್ರು, ನಮಗೂ ಅಳು ಬರುತ್ತೆ. ಅಂದ್ರೆ ಅವರಿಗೆ ನಮ್ಮವ್ರನ್ನೆಲ್ಲ ನಮ್ಮ ಮೂಲಕ ಕಾಣೋ ಪ್ರಯತ್ನ ಮಾಡ್ತಾರೆ ವಿದೇಶದಲ್ಲಿ ಇದ್ದಾಗ. ಆದರೆ ಇತ್ತೀಚೆಗಿನ ಈ ಸೋಷಿಯಲ್ ಮೀಡಿಯಾ ತಗೊಂಡ್ರೆ ಮೇಡಮ್, ನಿಮ್ಮ ಈ ಹಾಸ್ಯ ಮಿಮಿಕ್ರಿ ಏನೇ ಇರಲಿ, ನೀವು ಇಲ್ಲಿಯೇ ಒಂದು ಕೊಟ್ಟು ಅರ್ಧ ಗಂಟೆ ಒಳಗೆ, 10 ನಿಮಿಷದ ಒಳಗೆ ವೈರಲ್ ಆಗುತ್ತೆ. ಇದ್ರ ಬಗ್ಗೆ ನಿಮಗೆ ಏನ್ ಅನಿಸ್ತದೆ ಸ್ವಲ್ಪ ನಿಮ್ಮ ಮನಸ್ಸಿಗೆ ನೋಡಿ, ನಾವು ಪ್ರೊಫೆಷನಲ್ ಆಗಿ ನಾವು ಸ್ವೀಕಾರ ಮಾಡಿದ್ದೇವೆ, ನೀವು ಇವತ್ತು ಇಲ್ಲಿ ಒಂದು ಸ್ಪೀಚ್ ಕೊಡ್ತೀರಾ, ಇದರಲ್ಲೇ ಸ್ವಲ್ಪ ಚೇಂಜಸ್ ಮಾಡಿ ಬೇರೆ ಕಡೆಯನ್ನು ಕೊಡ್ತೀರಾ, ಅದರಿಂದ ಜನಗಳು ನಿಮಗೆ ಶಾಬಾಸ್ ಹೇಳ್ತಾರೆ. ಆದ್ರೆ ಇತ್ತೀಚೆಗಿನ ಈ ಸೋಷಿಯಲ್ ಮೀಡಿಯಾದ ಬಗ್ಗೆ
ನಿಮ್ಮ ಪ್ರತಿಕ್ರಿಯೆ ಏನು? ನಾನು ಯಾವಾಗ್ಲೂ ಅದೇ ತಮಾಷೆ ಮಾಡ್ತಿರ್ತೀನಿ, ಈ ಸೋಷಿಯಲ್ ಮೀಡಿಯಾ ಬಂದು ನಮ್ಗೆ ಮೇನ್ ಪ್ರಾಬ್ಲಮ್ ಏನಂದ್ರೆ ಜೋಕ್ಗಳು ಒಂದ್ ಅನಿವಾರ್ಯ. ಏನ್ ಗೊತ್ತಾ, ನೀವು ಒಬ್ಬ ಸಿಂಗರ್ ನೋಡಿದ ತಕ್ಷಣ ಏ ಆ ಹಾಡು ಎಷ್ಟು ಚಂದ ಹಾಡ್ತೀರಪ್ಪ, ನಾವು ಕಾಯ್ತಾ ಇದೀವಿ ಅದನ್ನ ಹಾಡ್ಬೇಕು ನೀವು ಅಂತಾರೆ. ನಾನು ಅದಕ್ಕೆ ತಮಾಷೆ ಮಾಡ್ತಿರ್ತೀನಿ. ನಮ್ಮ ಶಿವಮೊಗ್ಗ ಸುಬ್ಬಣ್ಣ ಅವರು ಅದ್ಭುತವಾದ ಗಾಯಕ, ಸಿಕ್ಕಾಪಟ್ಟೆ ಚೆನ್ನಾಗಿದೆ ಅವರ ಕಂಠ. ಅವರು ಆನಂದಮಯ ಈ ಜಗಹೃದಯ ಕುವೆಂಪುದ ಹಾಡು ಹಾಡ್ತಾರೆ. ಹಾಗೆ ಅವತ್ತಿನ ಕಾಲದ ಕಾಡು ಕುದುರೆ ಹಾಡು ಹಾಡಿದ್ರು ಅವರು, ಕಾಡು ಕುದುರೆ ಓಡಿ ಬಂದಿತ್ತ ಅಂತ. 30-35 ವರ್ಷದ ಕೆಳಗೆ ಆ ಕುದುರೆ ಈಗಲೂ ಓಡುತ್ತೆ ಅಂದ್ರೆ, ಈಗಲೂ ಯಾರಾದ್ರೂ ಸುಬ್ಬಣ್ಣ ಅವ್ರು ನೋಡಿದ್ರೆ ಅವ್ರು ಅಂತ 1000 ಹಾಡು ಹಾಡೋ ಕಂಠ ಇದೆ. ಹೌದೌದು, ಅದ್ಭುತ ಗಾಯಕ ಸಾರ್. ನೀವು ಕಾಡು ಕುದುರೆ ಒಂದು ಹಾಡ್ಬೇಕು ಸಾರ್ ಅಂತಾರೆ. ನಾನು ಅದಕ್ಕಂತೀನಿ ನೋಡಿ, ಅವ್ರ ಗಾಯಕ ಆದ್ರಿಂದ ಕುದುರೆ 30 ವರ್ಷ ಆದ್ರೂ ಓಡುತ್ತೆ. ಬಟ್ ಜೋಕ್ ಮಾಡೋರಿಗೆ ಇದು ಸಮಸ್ಯೆ. ನಮ್ಗೆ ಆ ಜೋಕ್ ನ ಮತ್ತೆ ಮತ್ತೆ ಹೇಳುವಾಗ ಏನಾಗುತ್ತೆ, ಜನ ನಗೋದಿಲ್ಲ. ಅದಕ್ಕೆ ಏನ್ ಮಾಡ್ಬೇಕಂದ್ರೆ ನಮ್ಮನ್ನ ನಾವು ಅಪ್ಡೇಟ್ ಮಾಡ್ಕೊಳ್ಳೋ ಅನಿವಾರ್ಯತೆ ಇದೆ. ಆದ್ರೆ ನಾವು ಇವತ್ತು ಟೆಕ್ನಾಲಜಿನ ಬೇಡ ಅನ್ಲಿಕ್ಕೂ ಆಗಲ್ಲ, ಮತ್ತೆ ನೀವು ರೆಕಾರ್ಡ್ ಮಾಡ್ಬೇಡಿ, ನೀವು ವೈರಲ್ ಮಾಡ್ಬೇಡಿ, ಯಾತರ ಯಾರಿಗೂ ರಿಸ್ಟ್ರಿಕ್ಟ್ ಮಾಡ್ಲಿಕ್ಕೆ ಆಗಲ್ಲ. ಆದ್ರೆ ನಮ್ಮನ್ನ ನಾವು ಅಪ್ಡೇಟ್ ಮಾಡ್ಬೋದು. ಒಂದು ಸಮಯ ಇತ್ತು ಬರ್ಗೂರ್ ಅವರೇ, ನಿಮ್ಮ ಹಾಸ್ಯ ರಸಮಂಜರಿ ಇರ್ಲಿ ಏನೇ ಇರ್ಲಿ ಅದೊಂದು ಸಿಡಿ ಮಾಡಿ ಅದನ್ನು ಹೋದ ಕಡೆ ವಿತರಣೆ ಮಾಡುವಂತ ಒಂದು ಗಳಿಸ್ತಾ ಇದ್ದೀವಿ. ಆದ್ರೆ ಇತ್ತೀಚೆಗೆ ಈ ಸೋಷಿಯಲ್ ಮೀಡಿಯಾ ಬಂದ ನಂತರ ಅದೆಲ್ಲಿಯೋ ಕಡಿಮೆ ಆಗ್ತಿದೆ ಅಂತ ನನಗೆ ಪೂರ್ತಿ ಹೋಯ್ತು. ಈಗ ನಮ್ದು 2 ಸಿಡಿ ಮಾಡಿದ್ರು. ಸೊ ಅದು ಡೋಂಟ್ ವರಿ ಮಾಡ್ಕೋಬೇಡಿ ಮತ್ತು ನೋ ವರಿ ನಗ್ತಾ ಇರಿ ಅಂತ, ಇದು ಬೇರೆ ಅವ್ರು ಮಾಡಿದ್ದು ಸಿಡಿ. ನನ್ಗೆ ಬೇಕಾದಾಗ್ಲೂ ನಾನು ಅವ್ರ ಹತ್ರ ದುಡ್ಡು ಕೊಟ್ಟೆ ಕೊಂಡ್ಕೊಳ್ಬೇಕಿತ್ತು, ಸ್ವಲ್ಪ ಕನ್ಸೆಷನ್ಗೆ ಕೊಡೋರು. ನಾನು ವಿದೇಶಕ್ಕೆ ಹೋಗುವಾಗ ಆ ಸಿಡಿಗಳು ತಗೊಂಡು ಹೋಗ್ತಾ ಇದ್ದೆ. ಒಂದ್ ಸಿಡಿಗೆ $5 ಅಂತ ಹೇಳ್ತಾ ಇದ್ದೆ. $5 ಅಂದ್ರೆ ಅವ್ರಿಗೆ ಅದು 5 ರೂಪಾಯಿ ಮಾಡಿ. ಹಾಗೆ ಅವ್ರೇನ್ ಮಾಡೋರು, $5 ಕೆಲವೊಮ್ಮೆ $2 $1 ನಾವು ಕೊಟ್ಟಿದ್ದೆ. ನಮ್ಮ ಅಲ್ಲಿಯ ಶಾಪಿಂಗ್ ಖರ್ಚಿಗೆ ಅದು ಆಗೋದು ನಮ್ಗೆ. ಈ ಆಮೇಲೆ ಆಮೇಲೆ ಏನಾಯ್ತು, ನಮ್ಮ ಸಿಡಿಗಳು ನಮ್ಗಿಂತ ಮುಂಚೆ ಅವ್ರ ಕೈಯಲ್ಲಿ ಇರುತ್ತೆ. ಸೊ ಒಂದು ಸಿಡಿ ತಗೊಂಡು ಹೋಗಕ್ಕಾಗಲ್ಲ. ಸೊ ಯು ಕೆನಾಟ್ ಡೂ ಬಿಸ್ನೆಸ್. ಎರಡನೇದು, ಯು ಕೆನಾಟ್ ರಿಪೀಟ್ ದೋಸ್ ಜೋಕ್ಸ್. ಆ ಜೋಕ್ ನ ರಿಪೀಟ್ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ. ನಾನು ಅದಕ್ಕೆ ಯಾವಾಗ್ಲೂ ತಮ್ಮ ಹೆಂಗಸರೆಲ್ಲ ನನ್ನ ಮೀಟ್ ಮಾಡಿದಾಗ ಹೇಳ್ತಾರೆ, ಮೇಡಮ್ ಖುಷಿ ಆಗುತ್ತೆ, ಎಲ್ಲಿ ತಗೋತಿರೋ ಇಷ್ಟೆಲ್ಲ ಕಲರ್ ಕಲರ್ ಸೀರೆ ಅಂತ. ನಾನು ಅದಕ್ಕೆ ಹೇಳ್ತೀನಿ, ಜೋಕ್ ಹಳೇದಾದ್ರೂ ಪರವಾಗಿಲ್ಲ, ಸೀರೆಗಾದ್ರೂ ಹೊಸದಿರ್ಬೇಕಲ್ಲ. ನಾನು ಕೆಲವು ಸಲ ಕೇಳಿದ್ದೇನೆ, ನಾನು ಕೈಯಲ್ಲಿ 1.5 ಡಜನ್ ಬಳೆ ತೊಡ್ತೇನೆ, ಜರಿ ಜರಿ ತರ ಸೀರೆ ಉಡ್ತೀನಿ, ಇದೇ ನನ್ನ ಒಂದು ಸೊಬಗು. ಇದೆಲ್ಲ ನಾನು ಕೆಲವು ಸಲ ಕೇಳಿದ್ದೇನೆ, ನನ್ಗೆ ಬಹಳ ಇಷ್ಟ. ಬಹಳ ಇಷ್ಟ, ಆಮೇಲೆ ನಾವು ನಮ್ಮ ದೇಶನ ರೆಪ್ರೆಸೆಂಟ್ ಮಾಡ್ತಿರ್ತೀವಿ. ಈಗ ವಿದೇಶಕ್ಕೆ ಹೋದಾಗ ನಾನು ಇಡೀ ನಮ್ಮ ಭಾರತದ ಪ್ರತಿನಿಧಿ ನನ್ನ ಪ್ರಕಾರ. ಅಂಡ್ ಭಾರತೀಯರ ಬೆಸ್ಟ್ ಉಡುಗೆ ಅಂದ್ರೆ ನನ್ನ ಮನಸ್ಸಿನ ಪ್ರಕಾರ ಇದು ಸೀರೆ. ನಿಜವಾಗಿ ಇಷ್ಟ ಕೂಡ ನಮ್ಮ ಭಾರತದಲ್ಲಿ ಕೂಡ ನಮ್ಮ ಸೌತು ದಕ್ಷಿಣದವ್ರದ್ದು ಸೀರೆ ಪದ್ಧತಿ ನಮ್ಗೆ ಚಂದ ಖುಷಿ ಅನ್ಸು, ತುಂಬಾ ಖುಷಿ ಆಗ್ತದೆ. ಇನ್ನೊಂದು ನಿಮ್ಮಲ್ಲಿ ನಾನು ಕೇಳಲಿಕ್ಕೆ ಇಚ್ಛೆ ಪಡ್ತೇನೆ ಮೇಡಮ್, ಈಗ ಈ ಸೋಷಿಯಲ್ ಮೀಡಿಯಾ ಬಿಡಿ, ಹಾಸ್ಯನೂ ಉಂಟು, ಆದ್ರೆ ಕನ್ನಡದಲ್ಲೇ ನೀವು ಇನ್ನು ಮುಂದೇನು ಇದೇ ಮಾಡ್ತಾ ಇರಾ, ಕೆಲವು ಪಿಕ್ಚರ್ ಅಲ್ಲಿ ಕೂಡ ನೀವು ಕೆಲಸ ಮಾಡಿದ್ದೀರಾ, ಆ ಪಿಕ್ಚರ್ ಬಗ್ಗೆ ಏನಾದ್ರೂ ನಮ್ಮ ಬಹಳ ಕಡಿಮೆ ಸರ್. ನಾನು 2-3 ಸಿನಿಮಾ ಮಾಡಿದೆ, ಕೆಲವೊಂದು ಡಾಕ್ಯುಮೆಂಟರಿಗಳ ಕೆಲಸ ಮಾಡಿದ್ದೆ ಆವಾಗ. ಸಿನಿಮಾ ಆದ ನಂತರ ಏನಾಯ್ತು, ಇತ್ತೀಚೆಗೆ ಯಾವ್ದೋ ಒಂದು ಸಿನಿಮಾಗೂ ಒಂದು ಆಫರ್ ಬಂತು. ನನಗೆ ಎಲ್ಲೋ ಒಂದ್ ಕಡೆ ಅಳಕಿದೆ, ನಮ್ಮ ಕ್ಷೇತ್ರದಲ್ಲಿ ನನ್ನನ್ನ ರಾಣಿ ತರ ಜನ ನೋಡ್ಕೊಂಡಿದ್ದಾರೆ. ಸಿನಿಮಾ ಕ್ಷೇತ್ರದಲ್ಲಿ ಅದೇ ಗೌರವ ನಾನು ನಿರೀಕ್ಷೆ ಮಾಡಿ ಅಕಸ್ಮಾತ್ ಕೊಡ್ಬೋದೇನೋ ಗೊತ್ತಿಲ್ಲ ನನಗೆ. ನನ್ಗೆ ಈಗ ಅಲ್ಲಿ ಅಂದ್ರೆ ಯಾರೋ ಹೇಳ್ತಾ ಇದ್ರು, ಇಲ್ಲ ಅದು ಹೀರೋಗೆ ಬೇರೆ ತರ, ಹೀರೋಯಿನ್ಗೆ ಬೇರೆ ತರ, ಮತ್ತೆ ಚಿಕ್ಕ ಚಿಕ್ಕ ಪಾತ್ರ ಮಾಡೋರಿಗೆ ಹೊಸಬ್ರಿಗೆ ಬೇರೆ ತರ ನಡ್ಸ್ಕೋತಾರೆ, ನಂಗೆ ಗೊತ್ತಿಲ್ಲ, ಅದು ಹೊಸ ಫೀಲ್ಡ್ ಅದು. ಹಾಗೆ ಹೋಗಿ ನನ್ನನ್ನು ಯಾರಾದ್ರೂ ಸ್ವಲ್ಪ ಇಲ್ ಟ್ರೀಟ್ ಮಾಡಿದ್ರು ಅದನ್ನ ತಡ್ಕೊಳಕ್ಕೆ ನನ್ನ ಅಹಂ ಒಪ್ಪೋದಿಲ್ಲ ಅನ್ಸುತ್ತೆ. ಆದ್ರೂ ನೀವು ಈ ಹಾಸ್ಯಮಯ ಇದೆಲ್ಲ ಕೊಡ್ಲಿಕ್ಕೆ ನಿಮ್ಗೆ ಇದರ ಮೂಲ ಪ್ರಚೋದನೆ ಅಥವಾ ಇದರ ಬಗ್ಗೆ ಏನಾದ್ರೂ ನಮ್ಮ ಆಡಿಯನ್ಸ್ ಗೆ ಹೇಳಿಕ್ಕೆ ಇಚ್ಛೆ ಪಡ್ತೀನಿ. ನಾನು ಯಾವಾಗ್ಲೂ ಜನಕ್ಕೆ ಹೇಳೋದಿಷ್ಟೇ, ಬೇಜಾರು ಮಾಡ್ಕೊಳಕ್ಕೆ, ಅಳ್ಸೋಕೆ, ಹೊಟ್ಟೆ ಕಿಚ್ಚು ಪಡೋಕೆ ತುಂಬಾ ಜನ ಯಾವಾಗ್ಲೂ ನಮ್ ಸುತ್ತ ಇರ್ತಾರೆ. ಅಂದ್ರೆ ನಾವು ಬೆಳೀತಾ ಇದ್ದಾಗ ಸಂಕಟ ಪಡೋದ್ರೆ ಜಾಸ್ತಿ, ಬಟ್ ನಾವು ಖುಷಿಯಾಗಿರ್ಬೇಕು, ಆಗ ನಮ್ ಬ್ಯೂಟಿ ಜಾಸ್ತಿ ಆಗುತ್ತೆ. ನನ್ನ ಪ್ರಕಾರ ನಾವ್ ಹೆಂಗೇನೋ ಪಾರ್ಲರ್ಗೆಲ್ಲ ಹೋಗಿ ಬಹಳ ಟ್ರೈ ಮಾಡ್ತೀವಲ್ವ, ನಾವು ಚೆನ್ನಾಗಿ ಕಾಣ್ಬೇಕು, ಸುಂದರಿಯರ ಕಾಣ್ಬೇಕು ಅಂತ, ಖುಷಿಯಾಗಿದ್ರೆ ಸಾಕು, ನಮ್ಮ ಅರ್ಧ ಸೌಂದರ್ಯ ಜಾಸ್ತಿ ಆಗುತ್ತೆ. ಅದಕ್ಕೆ ನಾನ್ ಜನರನ್ನ ನಗಸೋ ಕೆಲ್ಸನ ಆಯ್ಕೆ ಮಾಡ್ಕೊಂಡೆ. ಯಾಕಂದ್ರೆ ಜನರನ್ನ ಅಳಿಸೋದ್ ಸುಲಭ, ನಗಸೋದ್ ಬಹಳ ಚಾಲೆಂಜಿಂಗ್. ಆದ್ರೆ ಮೇಡಮ್, ನೀವು ನಗಿಸುವಾಗ ಹೆಚ್ಚು ನಿಮ್ಮ ಪತಿದೇವರನ್ನು
ಹೋಲಿಸ್ತೀರಾ? ಇದರ ಏನು ಕಾರಣ ಸ್ವಲ್ಪ ಅಂದ್ರೆ ನನ್ನ ಪತಿ ಆದ್ರಿಂದ ಪರವಾಗಿಲ್ಲ, ಪಕ್ಕದ ಮನೆ ಪತಿ ಅಂತ ಅಂದ್ರೆ ಕಷ್ಟ ಆಗುತ್ತೆ. ಯಾಕಂದ್ರೆ ನಾನು ಎಲ್ಲಿಯೋ ಒಂದು ಕೇಳಿದ್ದು ನನಗೆ ನೆನಪಿದೆ, ಈ ಮಕ್ಕಳಿನ ಯುಎಸ್ ಎಲ್ಲಿ ಕೂಡ ನೀವು ಹೇಳಿದಿಲ್ಲ ಕೇಳಿದಾಗೆ ಅನ್ಸದೆ, ಪ್ರೋಗ್ರೆಸ್ ಕಾರ್ಡ್, ಅಭಿವೃದ್ಧಿ ಕಾರ್ಡ್ ಕನ್ನಡದಲ್ಲಿ ಹೇಳೋದಾದ್ರೆ, ಅದರಲ್ಲಿ ಈಗಿನ ಇವನ್ ಯುಎಸ್ ಎಲ್ಲಿ ಇರುವ ಹೆಂಗಸರಿ ಕೂಡ ತಾಯಿಯಂದ್ರು ಮಕ್ಕಳ ಬಗ್ಗೆ ಕೇಳುದಷ್ಟೇ, ಪಾಸ್ ಆದ ಕೂಡಲೇ ನಿಮ್ದು ಪ್ರೋಗ್ರೆಸ್ ಕಾರ್ಡ್, ಅಭಿವೃದ್ಧಿ ಕಾರ್ಡ್ ಎಷ್ಟು ಪರ್ಸೆಂಟೇಜ್, ಏನು ಪರ್ಸೆಂಟೇಜ್ ಅಂತ. ಇದರ ಬಗ್ಗೆ ನೀವು ಚೆನ್ನಾಗಿ ಜೋಕ್ ಹೇಳ್ತೀರಾ, ಪ್ರತಿಯೊಂದು ಜೋಕಲ್ಲಿ ನಿಮ್ಮ ಪತಿದೇವರನ್ನು ನೀವು ಹೇಳ್ತೀರಾ. ನನ್ನ ಪತಿದೇವರಿಗೆ ಒಂದು ಬಂತು, ಎರಡು ಬಂತು, ಮೂರು ಬಂತು, ಮತ್ತೆ ಲಾಸ್ಟಿಗೆ ಅದರ ಬಗ್ಗೆ ನೀವು ಹೇಳ್ತೀರಾ. ಈಗ ಇಲ್ಲ, ಅವ್ರು ಹೇಳ್ತಾರೆ 85 ಅಂತ. ಇದ್ರ ಬಗ್ಗೆ ನಿಮ್ಮ ಪತಿರಾಯರಿಗೂ ನಿಮಗೂ ಏನಾದ್ರೂ ಇದಾಗಲ್ಲ, ಅದೇನೇ ನೀನು ಪ್ರತಿ ಸಲ ನನ್ನನ್ನೇ ಹೋಲಿಸಿ ನನ್ನಿಂದಲೇ ನೀನು ಸ್ಪೋರ್ಟಿವ್. ನಾನು ಇವತ್ತು ಇಷ್ಟು ಬೆಳೆದಿದ್ರೆ ಬರೀ ಸುಧಾ ಆಗಿದ್ದವಳು ಸುಧಾ ಬರ್ಗೂರ್ ಅಂತ ಇವತ್ತು ನಾನೇನಾದ್ರೂ ಹೆಸರು ಮಾಡಿದ್ರೆ ಅದರ ಮೊದಲ ಕ್ರೆಡಿಟ್ ನನ್ನ ಪತಿದೇವಕ್ಕೆ. ತುಂಬಾ ಎನ್ಕರೇಜಿವ್ ಅವರು, ನಮ್ಮ ತುಂಬಾ ಸ್ಪೋರ್ಟಿವ್ ಆಗಿ ತಗೋತಾರೆ. ಕೆಲವೊಮ್ಮೆ ಏನಾಗುತ್ತೆ ಅಂದ್ರೆ ಮೊದಲೆಲ್ಲ ನನ್ನ ಜೊತೆ ಪ್ರೋಗ್ರಾಮಿಗೆ ಬರೋರು ಅವ್ರು, ಈಗ ನಾನೇ ಕರ್ಕೊಂಡ್ ಬರೋಲ್ಲ, ಮುಂದೆ ಕುತ್ಕೊಳ್ಳೋದು ಅವರು. ಅವ್ರು ಯಾವ್ದೋ ಒಂದು ಕನೆಕ್ಟ್ ಆಗುವ ಜೋಕ್ ಅನ್ನ ಅವರು ಅಲ್ಲಿಂದ ನನ್ಗೆ ಸೈನ್ ಮಾಡಿ ತೋರಿಸ್ತಾರೆ, ಆಯ್ತಾ. ಅದು ಬೇರೆ ಅವರಿಗೆ ಗೊತ್ತಿರೋಲ್ಲ. ಇವರು ಅದ್ಯಾವ್ದೋ ಒಂದು ಜೋಕ್ ಇದೆ, ಕೆನ್ನೆ ಹಿಂಡು ಜೋಕ್ ಅಂತ ಅದ್ರದ್ದು. ಇವ್ರು ಅಲ್ಲಿ ಕೂತು ಹಿಂಗ್ ಮಾಡೋದು, ನಾನ್ ಹಿಂಗ್ ನೋಡುವಾಗ ವಿಡಿಯೋದ ನನ್ನೊಂದ್ಸಲ ಅವ್ರನ್ನೊಂದ್ಸಲ ಫೋಕಸ್ ಮಾಡ್ತಾನೆ. ಏನ್ ಇವರಿಗೆ ಮನೇಲಿ ಟೈಮ್ ಇಲ್ಲ. ಈಗ ಅದೇ ಕೆಲಸವನ್ನು ಸೋಷಿಯಲ್ ಮೀಡಿಯಾದವರು ಮಾಡ್ತಾರೆ. ನೀವು ಅಲ್ಲಿ ಒಂದು ಪ್ರತಿಕ್ರಿಯೆ ತೋರಿಸುವುದಕ್ಕೆ ಮೊದಲೇ ಅಲ್ಲಿ ಆಡಿಯನ್ಸ್ ಕೂತು ಅವ್ರು ಹೇಳ್ತಾರೆ, ಹೌದು ಅದು ಹೇಳಿ ಇದು ಹೇಳಿ ಅದೆಲ್ಲ. ಅಂದ್ರೆ ನಾವು ನಮ್ಮನ್ನ ನಾವು ಅಪ್ಡೇಟ್ ಆಗ್ಬೇಕಾಗುತ್ತೆ, ಜೊತೆಗೆ ಆಡಿಯನ್ಸ್ ಪಲ್ಸ್ ಹಿಡಿದು ಮಾತಾಡೋದು ತುಂಬಾ ಮುಖ್ಯ ಆಗುತ್ತೆ. ಈಗ ನೋಡಿ, ನಿಮ್ ಮುಂಬೈನಲ್ಲಿ ಎಲ್ಲ ಸ್ವಲ್ಪ ಸೌತ್ ಕೆನರಾ ಬೇಸ್ಡ್ ಕನ್ನಡಿಗರು ಇದ್ದಾರೆ, ಅಂದ್ರೆ ತುಂಬಾ ಎಲೈಟ್ ಆಡಿಯನ್ಸ್ ಇವರು. ನಮ್ಗೆ ಎಲ್ಲ ಕಡೆ ಇದೇ ತರ ಪ್ರೇಕ್ಷಕರು ಇರಲ್ಲ, ಕೆಲವು ಹಳ್ಳಿಗಳಿಗೆ ಹೋಗ್ತೀವಿ, ಅಲ್ಲಿ ಟಿಪಿಕಲ್ ಪಾಪ ಅವರಿಗೆ ಶಿಕ್ಷಣ ಇರೋಲ್ಲ, ಆದ್ರೆ ಹಾಸ್ಯ ಪ್ರಜ್ಞೆ ಇರುತ್ತೆ ಅವ್ರ ಅವರಿಗೆ ಅರ್ಥ ಆಗುವ ಜೋಕು ನಿಮ್ಗೆ ಇಲ್ಲಿ ಸಲ್ಲಿಕ್ಕಿಲ್ಲ. ಸೊ ನಮ್ಗೆ ಕಾರ್ಡ್ ಪ್ಲೇ ಮಾಡೋರಿಗೆ ಯಾವ ಪ್ರೇಕ್ಷಕರಿಗೆ ಯಾವ ಕಾರ್ಡ್ ಹಾಕಬೇಕು ಅನ್ನೋಷ್ಟು ನಮ್ಗೆ. ಆದ್ರೆ ಮೇಡಮ್, ನಿಮಗೆ ಹರಟೆಯ ಸುಧಾ ಬರ್ಗೂರ್ ಅಂತಲೇ ಟೈಟಲ್ ಕೊಟ್ಟಿದ್ದಾರೆ, ಹರಟೆಗೂ ತಲೆ ಹರಟೆಗೂ ಏನು ಡಿಫರೆನ್ಸ್ ಏನಾದ್ರು ಹೇಳ್ಬೋದಾ ನೀವು? ಏನಿಲ್ಲ, ಹರಟೆ ತಲೆ ಹರಟೆಗೆ ತಲೆ ಎರಡೇ ಅಕ್ಷರದ ಡಿಫರೆನ್ಸ್ ಅಂದ್ರೆ ಒಂದು ಒಂದು ಸಾಲಿನ ಇಶ್ಲೀಲ ಅಶ್ಲೀಲದ ನಡುವಿನ ಗೆರೆ ಇದ್ದ ಹಾಗೆ, ಬಹಳ ತೆಳು ಗೆರೆ ಅದು, ಗೊತ್ತಾಗೋದಿಲ್ಲ ಸ್ವಲ್ಪ ಹಾಗೆ ಹೀಗೆ ಆದ್ರೂ ಕೂಡ ಅರ್ಥ ಅನರ್ಥ ಆಗ್ಬಿಡತ್ತಲ್ಲ ಹಾಗೆ. ಸೊ ನಾವು ಮಾತಾಡೋದು ಜನ ಕೂತು ಕೇಳಿ ಸಂತೋಷ ಪಟ್ರೆ ಹರಟೆ, ಸ್ವಲ್ಪ ಜಾಸ್ತಿ ಮಾತಾಡ್ತಾರೆ ಅನ್ಸಿದ್ರೆ ತಲೆ ಹರಟೆ. ಓಕೆ, ಇನ್ನೇನಾದ್ರು ನಮ್ಮ ವೀಕ್ಷಕರಿಗೆ ನಿಮ್ಮ ಬಗ್ಗೆ ಅಥವಾ ನಿಮ್ಮ ಫ್ಯೂಚರ್ ಹರಟೆ ಬಗ್ಗೆ ಇರಲಿ ಅಥವಾ ನಮ್ಮ ಕನ್ನಡವನ್ನು ಇನ್ನಷ್ಟು ಉತ್ತರಕ್ಕೆ ಎತ್ತರಕ್ಕೆ ಬೆಳೆಸುವಂತ ಏನಾದ್ರೂ ಯೋಜನೆ ಅಥವಾ ನಿಮ್ಮ ಫ್ಯೂಚರ್ ಹರಟೆ ಬಗ್ಗೆನೆ ಹಾಸ್ಯಮಯ ಬಗ್ಗೆನೆ ಏನಾದ್ರೂ ಯೋಜನೆ ಇದೆಯಾ ನಿಮ್ಮಲ್ಲಿ? ನಾನು ಎಲ್ರಿಗೂ ಕೇಳಿಕೊಳ್ಳೋದು ಇಷ್ಟನೇ, ನೀವು ವೃತ್ತಿ ಸಂಬಂಧ ಅಥವಾ ಬೇರೆ ಬೇರೆ ಕಾರಣಗಳಿಂದ ಮುಂಬೈ ಅಂತಹ ದೊಡ್ಡ ಸಿಟಿಗೆ ಬಂದು ನಿಮ್ಮ ಬದುಕನ್ನ ಕಟ್ಕೊಂಡಿದ್ದೀರಾ, ಆದ್ರೆ ಅಲ್ಲಿಯ ನಿಮ್ಮ ಕನ್ನಡತನವನ್ನ ಇಲ್ಲಿ ಹೊತ್ತು ತಂದಿದ್ದೀರಾ, ಕನ್ನಡದ ಯೂಟ್ಯೂಬ್ ಚಾನೆಲ್ ಅನ್ನ ನೀವು ನೋಡ್ತಾ ಇದ್ದೀರಾ, ಕನ್ನಡದ ಕಾರ್ಯಕ್ರಮಗಳನ್ನ ನೋಡ್ತೀರಾ, ಕನ್ನಡ ಪತ್ರಿಕೆಗಳನ್ನ ಓದ್ತಾ ಇದ್ದೀರಾ, ಅಂದ್ರೆ ನಿಮ್ಮಲ್ಲಿ ಕನ್ನಡ ಪ್ರೀತಿ ಇವತ್ತಿಗೂ 100% ಜಾಗೃತವಾಗಿದೆ ಅನ್ನೋದು ಅರ್ಥ ಆಗುತ್ತೆ. ಆದ್ರೆ ನಿಮ್ಮ ಮುಂದಿನ ಪೀಳಿಗೆಗೆ, ನಮ್ಮ ನೆಕ್ಸ್ಟ್ ಜನರೇಷನ್ಗೆ ಇದನ್ನ ಹಾಗೆ ಪಾಸ್ ಆನ್ ಮಾಡೋ ಜವಾಬ್ದಾರಿ ನಮ್ಮ ಹೆಗಲ ಮೇಲಿದೆ. ನಮ್ಮ ಮಕ್ಕಳು, ಬಹಳ ಮಕ್ಕಳಿಗೆ, ನನ್ನನ್ನು ಒಳಗೊಂಡಾಗ ಹೇಳ್ತೀನಿ, ಕರ್ನಾಟಕದಲ್ಲೂ ನಮ್ಮ ಮಕ್ಕಳಿಗೆ ಇವತ್ತು ಬಹಳ ದೊಡ್ಡ ದುರಂತ ಅಂದ್ರೆ ಕನ್ನಡ ಮಾತಾಡಕ್ ಬರುತ್ತೆ ಓದಕ್ ಬರಲ್ಲ ಅನ್ನೋದು ಒಂದು ಫ್ಯಾಷನ್ ಆಗಿದೆ. ದಯವಿಟ್ಟು ಆ ಸ್ಥಿತಿಗೆ ನಮ್ಮ ಮಕ್ಕಳನ್ನ ತಳ್ಳಬೇಡಿ. ಕನ್ನಡವನ್ನ ಮನೆಯಲ್ಲೇ ಸ್ವಲ್ಪ ಹೇಳ್ಕೊಡಿ, ಕನ್ನಡದ ಲಿಪಿಯ ಪರಿಚಯ ಮಾಡಿಕೊಡಿ, ಕನ್ನಡ ಭಾಷೆಯ ಪರಿಚಯ ಮಾಡಿಕೊಡಿ. ಯಾಕೆಂದ್ರೆ 2000 ವರ್ಷಗಳ ಇತಿಹಾಸ ಇರೋ ಏಕೈಕ ಭಾಷೆ ನಮ್ಮ ಕನ್ನಡ ಭಾಷೆ. ಅತ್ಯಂತ ಸುಂದರವಾದ ಲಿಪಿಯನ್ನ ಹೊಂದಿರೋದು ಕನ್ನಡ ಭಾಷೆ. ನಮ್ಮ ಮಕ್ಕಳಿಗೆ ಕನ್ನಡ ಸಾಹಿತ್ಯದ ಪರಿಚಯ ಮಾಡಿಕೊಟ್ರೆ ಖಂಡಿತವಾಗಿಯೂ ಅವರು ಪಿಜ್ಜಾ ಬರ್ಗರ್ನ ಅಥವಾ ನಿಮ್ಮ ಮುಂಬೈನ ಏನು ವಡಾಪಾವನ ಎಷ್ಟು ಖುಷಿ ಖುಷಿಯಾಗಿ ಸವಿತಾರೋ ಅಷ್ಟೇ ಆನಂದದಿಂದ ಕನ್ನಡ ಸಾಹಿತ್ಯವನ್ನು ಸವಿಯೋ ಹಾಗೆ ನೋಡಿಕೊಳ್ಳೋ ಜವಾಬ್ದಾರಿ ನಿಮ್ಮಗಳ ಹೆಗಲ ಮೇಲಿದೆ. ನೀವು ಅಷ್ಟು ಮಾಡಿದ್ರೆ ಕನ್ನಡ ಪ್ರೀತಿ ಜಾಗೃತವಾಗಿರುತ್ತೆ. ಕನ್ನಡದ ಮನೆ ಮಗಳು ಸುಧಾ ಬರ್ಗೂರ್, ನಿಮ್ಮಲ್ಲಿ ತುಂಬಾ ನಮ್ರತೆಯಿಂದ ವಿನಂತಿ ಮಾಡ್ಕೊಳ್ತಿದ್ದೀನಿ. ನಾನು ನಿಜವಾದ ಅರ್ಥದಲ್ಲಿ ನಿಮ್ಮ ಮನೆ ಮಗಳು,
ದಯಮಾಡಿ ನಿಮ್ಮ ಪ್ರೀತಿ ಆಶೀರ್ವಾದ ನನ್ನ ತಲೆ ಮೇಲೆ ಯಾವಾಗ. ಖಂಡಿತ ಬರಗೂರವರೇ, ನಮ್ಮ ಪರಿವರ್ತನಾ ಸುದ್ದಿಯೇ ಇದರಿಂದ ಉತ್ತರೋತ್ತರ ಅಭಿವೃದ್ಧಿ ಆಗಲಿ. ಇನ್ನು ಮುಂದೇನು ಕನ್ನಡಕ್ಕಾಗಿ ನೀವು ಖಂಡಿತ ಇನ್ನಷ್ಟು ಹಾಸ್ಯಮಯ ಕಾರ್ಯಕ್ರಮಗಳನ್ನು ತಂದು ಜನರನ್ನು ಮನಸ್ಸನ್ನು ರಂಜಿಸಬೇಕಂತ ಕೇಳಿಕೊಂಡು ಇವತ್ತಿಗೆ ನಾನು ಮುಗಿಸ್ತೇನೆ. ನಮಸ್ಕಾರ. ನನಗೂ ತುಂಬಾ ಸಂತೋಷ ಆಯ್ತು ಇಂಥ ಒಳ್ಳೆ ಅವಕಾಶ ಮಾಡಿಕೊಟ್ಟಿದ್ದೀರಾ. ಇಲ್ಲಿ ಮುಂಬೈನಲ್ಲಿ ಬಂದು ನಾನೊಂದು ಚಾನೆಲ್ಗೆ ಇವತ್ತು ಇಂಟರ್ವ್ಯೂ ಕೊಡುವಂತ ಅವಕಾಶ ಕೊಟ್ಟಿದ್ದೀರಾ. ನೀವು 50 ವರ್ಷದಿಂದ ಕನ್ನಡ ಸೇವೆ ಮಾಡ್ತಿದ್ದೀರಾ, ನಿಮ್ಮಂತ ಅವರ ಸಂಖ್ಯೆ ಸಾವಿರ ಸಾವಿರ ಆಗ್ಲಿ ಅನ್ನೋದೇ ನನ್ನ ಖಂಡಿತ. ನಿಮ್ಮ ಆಸೆ ಖಂಡಿತ ನಾವು ಇದೆ. ಸತ್ಯಂ ಗೆಸ್ಟ್ ಹೌಸ್ ಆಫರ್ಸ್ ಯು ಲಕ್ಸುರಿಯಸ್ ಏರ್ ಕಂಡೀಷನ್ ರೂಮ್ಸ್ ವಿತ್ ಆಲ್ ಫೆಸಿಲಿಟೀಸ್ ಅಟ್ ರೀಸನೇಬಲ್ ರೇಟ್. Satyam Guest House is located at a prime location which is near to railway station, movie theaters, industrial area and to Reliance Corporate Park. For your pleasure or for your official trip, please do come to our guest house and give us an opportunity to serve you with best of our services. The basic services are breakfast, free and unlimited Wi-Fi, LED TV with cable connection, attached private bathroom and toilet, access to fridge and kitchen, locker and storage facility in each room, 24 hours hot water supply, housekeeping, availability of butler, and for security we have fire extinguisher and CCTV cameras. Satyam Guest House, plot number 80, sector 4, Koparkhana, Navi Mumbai.